ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಗುಪ್ತಾ ಶೇಖ್ ಇಂದು ಬೀಜೋಪಚಾರದ ಕುರಿತು ಮಾಹಿತಿಯನ್ನು ಕೊಡಲಿದ್ದೇನೆ ಬೆಳೆಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಮೂಲದ ರೋಗಗಳಿಗೆ ಬೇಗ ತುತ್ತಾಗ್ತವೆ ಆದ್ದರಿಂದ ಬಿತ್ತಿದ ಬೀಜ ಆರೋಗ್ಯಕರವಾಗಿ ಮೊಳೆತು ಉತ್ತಮ ಇಳುವರಿ ಕೊಡಬೇಕಾದರೆ ಬೀಜೋಪಚಾರ ಮಾಡುವುದು ಅವಶ್ಯಕ ಇದಕ್ಕಾಗಿ ಬೇಕಾಗುವ ವಸ್ತುಗಳೆಂದರೆ ನಾಟಿ ಕೋಳಿ ಕೋಳಿಮೊಟ್ಟೆ ಉಪ್ಪು ನೀರು ಪಾತ್ರೆ ಇದನ್ನು ಹೇಗೆ ತಯಾರು ಮಾಡಬೇಕಪ್ಪ ಅಂದರೆ ನಲವತ್ತು ಲೀಟ್ರ್ ಸಾಮರ್ಥ್ಯದ ಬಕೆಟ್ನಲ್ಲಿ ಹದಿನೈದು ಲೀಟ್ರ್ ನೀರನ್ನು ಹಾಕಿ ಅದರಲ್ಲಿ ನಾಟಿ ಕೋಳಿ ಮೊಟ್ಟೆಯನ್ನು ಮುಳುಗಿಸಬೇಕು ಕೋಳಿ ಮೊಟ್ಟೆ ಅಡ್ಡಲಾಗಿ ಮಲಗಿದರೆ ಅದು ಚೆನ್ನಾಗಿದೆ ಎಂದು ಅರ್ಥ ಅದು ಉದ್ದವಾಗಿ ನೀರಿನಲ್ಲಿ ನಿಂತರೆ ಮೊಟ್ಟೆ ಕೆಟ್ಟು ಹೋಗಿದೆ ಎಂದು ತಿಳಬೇಕು ಮತ್ತು ಮೊಟ್ಟೆಯನ್ನು ಬದಲಿಸಬೇಕು ನಂತರ ನೀರಿಗೆ ಕಲ್ಲು ಉಪ್ಪನ್ನು ಹಾಕುತ್ತಾ ಕಲಕುತ್ತಾ ಬರಬೇಕು ಮೊಟ್ಟೆಯ ತುದಿಭಾಗ ಕಾಣುವವರೆಗೂ ಉಪ್ಪನ್ನು ಹಾಕುತ್ತಿರಬೇಕು ಸಾಮಾನ್ಯವಾಗಿ ಒಂದು ಬಕೆಟ್ ನೀರಿಗೆ ಒಂದು ಕೆ ಜಿ ಕಲ್ಲು ಉಪ್ಪು ಸಾಕಾಗುತ್ತದೆ ನಂತರ ಹದಿನೈದು ಕೆಜಿ ಭತ್ತವನ್ನು ನೀರಿಗೆ ಹಾಕಬೇಕು ಮೇಲೆ ತೇಲುವ ಜೊಳ್ಳು ಮತ್ತು ಅರೆ ಬೀಜಗಳನ್ನು ತೆಗೆದುಹಾಕಬೇಕು ಭತ್ತವನ್ನು ಹದಿನೈದು ನಿಮಿಷಗಳ ಕಾಲ ಉಪ್ಪು ನೀರಿನಲ್ಲಿ ನೆನೆಸಿದ ನಂತರ ತಳಭಾಗದಿಂದ ಹೊರತೆಗೆದು ಶುದ್ಧವಾದ ನೀರಿನಿಂದ ಎರಡು ಬಾರಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಬಿತ್ತನೆಗೆ ಬಳಸಬೇಕು ಇದರಿಂದಾಗುವ ಪ್ರಯೋಜನಗಳಪ್ಪ ಅಂದರೆ ಜಳ್ಳು ಬೇ ಜೊಳ್ಳು ಕಾಳುಗಳು ಬೇರ್ಪಟ್ಟು ಗಟ್ಟಿ ಕಾಳುಗಳು ಮಾತ್ರ ಉಳಿಯುತ್ತವೆ ಬೀಜಗಳಲ್ಲಿ ಸೇರಿಕೊಂಡ ರೋಗಾಣುಗಳು ನಾಶವಾಗುತ್ತವೆ ಅಲ್ಲದೆ ಕಾಂಡುಗಳ ರೋಗ ಎರಚುಕ್ಕ ರೋಗ ಬೀಜ